ಕಾಂಗ್ರೆಸ್ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದೆ. ಮುಡಾ ಪ್ರಕರಣದಲ್ಲಿ ಸಿಎಂ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ರು. ಆದರೆ ಸಿಎಂ ಪಾತ್ರದ ಬಗ್ಗೆ ಹೈಕೋರ್ಟ್ ಹೇಳಿದೆ. ಬಿಜೆಪಿ ಕಚೇರಿಯಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋದನ್ನ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದಾರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್. ರಾಜ್ಯಪಾಲರ ಕಚೇರಿ ಮೇಲೂ ಕೂಡ ಇವರಿಗೆ ನಂಬಿಕೆ ಇಲ್ಲ. ಸಂಪುಟದಲ್ಲಿ ಚರ್ಚಿಸಿ ಉತ್ತರ ಕೊಡ್ತಾರೆ. ಹಾಗಿದ್ರೆ ಅವರಿಗೆ ಯಾಕಿಷ್ಟು ಭಯ, ಅಸಹಾಯಕತೆ ಅಂತ ಹೇಳಿ ಅಶ್ವಥ್ ನಾರಾಯಣ್. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿನಿತ್ಯ ಒಂದೇ ಕೆಲಸ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರೋದು, ಅಧಿಕಾರ ದುರ್ಬಳಕೆ, ಭ್ರಷ್ಟಾಚಾರ, ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ. ಮಹರ್ಷಿ ವಾಲ್ಮೀಕಿಯಿಂದ ಪ್ರಾರಂಭ ಆದರೆ ಇತ್ತೀಚೆಗೆ ನಡೆದಿರುವಂಥದ್ದು, ಬೇರೆ ಎಲ್ಲವೂ ಇದಾವೆ. ಅಲ್ಲಿನ ಒಂದು 100% ಭ್ರಷ್ಟಾಚಾರ, 100% ಭ್ರಷ್ಟಾಚಾರ ಆಗಿರೋದು ಅವರೇ ಒಪ್ಕೊಂಡಿದ್ದಾರೆ. ಮೂಡದ ಸಿದ್ದರಾಮಯ್ಯನವರ ಕುಟುಂಬದ ವಿಚಾರದಲ್ಲಿ ಎಲ್ಲವೂ ಬಯಲಾಗಿರುವಂಥದ್ದಿದೆ. ಒಟ್ಟು ಮೂಡಾದ ಅವ್ಯವಹಾರಗಳು ಬಯಲಾಗಿರುವಂಥದ್ದಿದೆ. ಇವೆಲ್ಲ ಬಯಲಾಗಿ ಅಲ್ಲಸಲ್ಲದ ಆಪಾದನೆಯನ್ನ ನೀವು ಗವರ್ನರ್ ಅವ್ರ ಮೇಲೆ ಮಾಡ್ತಾ ಇದ್ದೀರಾ. ಇವತ್ತು ನೀವು ಇಡೀ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಹೆಚ್ಚು ಕಡಿಮೆ ನಮ್ಮ ಸರ್ಕಾರವನ್ನ, ಸರ್ಕಾರ ವ್ಯವಸ್ಥೆಯನ್ನ ಕಾಂಗ್ರೆಸ್ ಮಯ ಮಾಡಿದ್ದೀರಾ. ಕೊಡ್ತೀವಿ ಅಂತ ಇಷ್ಟು ಭಯನ, ಇಷ್ಟು ಇನ್ಸುಲೇಟ್ ಮಾಡ್ಕೊಳ್ಳೋದ ಪ್ರಜಾಪ್ರಭುತ್ವ ಅಂದ್ರೆ? ಇದು ನಿಮ್ಮ ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವ ಅಂದ್ರೆ ಇದೇನಾ? ಕಾಂಗ್ರೆಸ್ ಪ್ರಜಾಪ್ರಭುತ್ವ ಅಂದ್ರೆ ರಾಜ್ಯಪಾಲರಿಗೆ ಮಾಹಿತಿ ಕೊಡಲ್ಲ ಅನ್ನೋದು ಪ್ರಜಾಪ್ರಭುತ್ವ. ರಾಜ್ಯಪಾಲರಿಗೆ ಮಾಹಿತಿ ಕೊಡಲ್ಲ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್, ದಿಸ್ ಇಸ್ ದ ವೇ ಆಫ್ ಫಂಕ್ಷನಿಂಗ್ ಆಫ್ ಎನ್ ಎ ಗವರ್ಮೆಂಟ್.